ನಮ್ಮ ನೆರೆಯ ರಾಜ್ಯವಾದ ಮಹಾರಾಷ್ಟ್ರದತ್ತ ಹೊರಳೋಣ. ಭಾರತದ ಮೂರನೇ ದೊಡ್ಡ ರಾಜ್ಯ, ಸಮುದ್ರ ತೀರವನ್ನು ಹೊಂದಿರುವ ದೇಶದ ಶ್ರೀಮಂತ ರಾಜ್ಯ, ಇತಿಹಾಸದ ಹಿನ್ನೆಲೆಯನ್ನು ಹೊಂದಿರುವ ಶಿವಾಜಿಯಂತಹ ವೀರನನ್ನು ಕೊಟ್ಟ ರಾಜ್ಯ, ದೇಶದ ವಾಣಿಜ್ಯ ನಗರಿ ಮುಂಬೈ ಇದರ ರಾಜಧಾನಿ, ಹಲವಾರು ಪ್ರಥಮಗಳ ನಾಡು, ಕೈಗಾರಿಕೋದ್ಯಮದ ಬೀಡು, ಹಲವಾರು ಪ್ರಸಿದ್ಧ ವ್ಯಕ್ತಿಗಳ ತವರೂರು, ತಮಾಷಾ ನೃತ್ಯ, ಮರಾಠಿಯ ವಿಭಿನ್ನ ನೃತ್ಯ, ಮಹಾರಾಷ್ಟ್ರದ ನಾಟಕ ಕಂಪನಿಗಳು ಇದನ್ನು ಹೆಚ್ಚಾಗಿ ಪ್ರದರ್ಶಿಸುತ್ತವೆ, ಹಲವಾರು ಮರಾಠಿ ಚಲನಚಿತ್ರಗಳಲ್ಲಿಯೂ ಸಹ ಇದನ್ನು ಪ್ರದರ್ಶಿಸುತ್ತಾರೆ, ಅಲ್ಲದೆ ಹಲವಾರು ಹಿಂದಿ ಚಲನಚಿತ್ರಗಳಲ್ಲಿಯೂ ಇದನ್ನು ಸಮರ್ಥವಾಗಿ ಬಳಸಿಕೊಂಡಿದ್ದಾರೆ. ಕವೇರಿ, ಗಜಲ್, ಕಥಕ್, ದಶಾವತಾರ, ಲಲಿತ್ ಹಾಗೂ ಕೀರ್ತನ್ ಇವುಗಳೆಲ್ಲ ಸಮ್ಮಿಶ್ರಣವೇ ಈ ನೃತ್ಯ. ಮಹಾರಾಷ್ಟ್ರದ ಕೊನಾಟಿ ಹಾಗೂ ಮಹರ್ ತಂಡಗಳು ಈ ನೃತ್ಯವನ್ನು ಹೆಚ್ಚಾಗಿ ಪ್ರದರ್ಶಿಸುತ್ತವೆ. ಬನ್ನಿ ಇವಾಗ ತಮಾಷಾ ನೃತ್ಯದಲ್ಲಿ ತಲ್ಲೀನರಾಗೋಣ. ನೃತ್ಯ ಪ್ರದರ್ಶಿಸುತ್ತಾರೆ. ದೇವಸ್ಥಾನದ ಹಬ್ಬಗಳು, ಪೊಂಗಲ್, ಸುಗ್ಗಿ, ಮದುವೆ ಮುಂತಾದ ಸಮಯದಲ್ಲಿ ಈ ನೃತ್ಯ ಪ್ರದರ್ಶನವಾಗುತ್ತದೆ. ನಡೆಯಿರಿ, ತಮಿಳುನಾಡಿನ ನೃತ್ಯವನ್ನು ನೋಡೋಣ. ಅಡಿ ಒತ್ತ ಕಲ್ಲೇ ಮುಕ್ಕೋತ್ರಿಯ, ಅಡಿ ಒತ್ತಯ್ಯ
ನಡೆಯಿರಿ, ಈಗ ದೇವರ ಸ್ವಂತ ನಾಡಿನತ್ತ ತೆರಳೋಣ. ಪರಶುರಾಮನ ಕ್ಷೇತ್ರವಾದ ದೇವರ ನಾಡು ಎಂದೇ ಪ್ರಸಿದ್ಧವಾದ ಕೇರಳ ಪುರಾತನ ಇತಿಹಾಸವುಳ್ಳ ದ್ರಾವಿಡ ರಾಜ್ಯ. ಸಂಪೂರ್ಣ ವಿದ್ಯಾವಂತರನ್ನು ಹೊಂದಿದ ನಾಡು. ಸಂಪದ್ಭರಿತವಾದ ಪಶ್ಚಿಮ ಘಟ್ಟದಿಂದ ಆವೃತವಾದ ಸುಂದರ ನಾಡು. ಇತಿಹಾಸ ಪ್ರಸಿದ್ಧ ಅನಂತ ಪದ್ಮನಾಭ ದೇವಸ್ಥಾನ, ಹಿಂದೂ ಧರ್ಮವನ್ನು ಪುನರುತ್ಥಾನ ಮಾಡಿದ ಶ್ರೀ ಶಂಕರ ಭಾಗವತರ ತವರು, ಕಲೆ ಸಾಹಿತ್ಯದ ತವರೂರು. ಓಣಂ ಹಬ್ಬದ ನೃತ್ಯ, ಕೇರಳದ ಪ್ರತೀಕವಾದ ನೃತ್ಯ ಓಣಂ ನೃತ್ಯ. ಇದೊಂದು ಸುಗ್ಗಿ ಕುಣಿತ. ನಾಲ್ಕು ದಿನ ಈ ಉತ್ಸವವು ನಡೆಯುತ್ತದೆ. ಮಲಯಾಳಂನ ಚೆಂಗಂ ತಿಂಗಳಲ್ಲಿ ಈ ಹಬ್ಬವು ಜರುಗುತ್ತದೆ. ಮಹಾಬಲಿಯು ಮನೆಗೆ ಬರುವುದನ್ನು ಇದು ಸೂಚಿಸುತ್ತದೆ. ಇದನ್ನು ಶಿವನ ಜನ್ಮದಿನವೆಂದು ಆಚರಿಸುತ್ತಾರೆ. ಮತ್ತೊಂದು ನಂಬಿಕೆಯ ಪ್ರಕಾರ ಇದು ಕಾಮದೇವನ ಸಾವನ್ನು ಸೂಚಿಸುತ್ತದೆ. ಚಂದದ ರಂಗೋಲಿಯನ್ನು ಹಾಕಿ ಕೇರಳದ ಸೀರೆಯನ್ನು ಉಟ್ಟು ಹೆಂಗಸರು ಅದರ ಸುತ್ತ ಕುಣಿಯುವುದನ್ನು ನೋಡುವುದೇ ಮನೋಹರವಾಗಿರುತ್ತದೆ. ಬನ್ನಿ, ಈಗ ಈ ನೃತ್ಯವನ್ನು ನೋಡಿ ಆನಂದಿಸೋಣ. ನಮ್ಮ ಕನ್ನಡ ನಾಡು ಕರ್ನಾಟಕವನ್ನು ಭಾರತದ ಸಾಂಸ್ಕೃತಿಕ ಪ್ರತೀಕ ಕರ್ನಾಟಕ. ಹನುಮ ಹುಟ್ಟಿದ ನಾಡು ಕರ್ನಾಟಕ. ಪ್ರಕೃತಿಯ ಧಾರೆ ನಮ್ಮ ನಾಡು ಕರ್ನಾಟಕ. ಪಶ್ಚಿಮ ಘಟ್ಟಗಳ ಸುಂದರ ತಾಣ, ಜೀವನದಿ ಕಾವೇರಿ, ತುಂಗಭದ್ರೆ ಕೃಷ್ಣೆಯೊಡನೆ ಹರಿವ ನೆಲ, ಹರಪ್ಪ ಸಂಸ್ಕೃತಿಯ ಕುರುಹು, ತೀರೋದ್ಧಾತ ರಾಜವಂಶಗಳನ್ನು ವೀರ ಕಲಿಗಳನ್ನು ನೀಡಿದ ರಾಜ್ಯ. ಭಾರತದ ಪ್ರಥಮ ಜನರಲ್ ಕಾರ್ಯಪ್ಪನವರ ತವರೂರು. 8 ಜ್ಞಾನಪೀಠ ಪುರಸ್ಕೃತರನ್ನು ಕೊಟ್ಟ ನಾಡು. ಕಲೆಗಳ ತವರೂರು, ಹೊಗಳಲು ಪದಗಳೇ ಇಲ್ಲ. ಈಗ ಮೊದಲು ನಾವು ಕೊಡಗಿನ ಕಡೆ ಹೋಗೋಣ. ಕೊಡವರು ಆಡುವ ನೃತ್ಯ ಹುತ್ತರಿ ಮತ್ತು ಬೋಲಕ ಆಟ ಅವರ ನೈಜತೆಯನ್ನು ಮತ್ತು ಸಂಸ್ಕೃತಿಯನ್ನು ಎತ್ತಿ ಹಿಡಿಯುತ್ತದೆ. ಪುರುಷರು ಕೊಡಗಿನ ಪದ್ಧತಿಯಂತೆ ಅಲಂಕಾರ ಮಾಡಿಕೊಂಡು ಕತ್ತಿಯನ್ನು ಹಿಡಿದು ಹಿಂದಿರುವ ಮೆಲ್ಲನೆಯ ಸಂಗೀತಕ್ಕೆ ಹೆಜ್ಜೆ ಹಾಕುತ್ತಾ ಹೋಗುತ್ತಾರೆ. ಬೋಲಕ್ ಆಟ ಎಣ್ಣೆ ದೀಪದ ಮುಂದೆ ಬಯಲಿನಲ್ಲಿ ಆಡುವ ಕುಣಿತ. ಉಮ್ಮತ ಆಟ, ಕೊಡವ ಹೆಂಗಸರು ಚಂದದ ವಸ್ತ್ರವನ್ನು ಮತ್ತು ಚಿನ್ನಾಭರಣವನ್ನು ಧರಿಸಿ ಹಣೆಯ ಮೇಲೆ ಕುಂಕುಮವಿಟ್ಟು ವೃತ್ತಾಕಾರವಾದ ಕುಣಿತವೇ ಇದು. ಕೈಯಲ್ಲಿ ನೀರು ತುಂಬಿದ ಕೊಡವನ್ನು ಹಿಡಿದು ಮಧ್ಯದಲ್ಲಿ ನಿಲ್ಲುವರು. ಒಬ್ಬ ಹೆಂಗಸು ಕಾವೇರಿ ತಾಯಿ ಎಂದು ಭಾವಿಸಿ ಎಲ್ಲರೂ ಹರ್ಷಿಸುತ್ತಾರೆ. ಇದು ಕೊಡಗಿನ ನೃತ್ಯವನ್ನು ನೋಡೋಣ. Yeah.
ಪ್ರಮುಖ ಜಾನಪದ ಕಲೆಯಾದ ಕಂಸಾಲೆ ಪದವನ್ನು ವೀಕ್ಷಿಸೋಣ. ಕರ್ನಾಟಕದ ಪ್ರಮುಖ ನೃತ್ಯಗಳಲ್ಲಿ ಇದು ಒಂದು. ಇಲ್ಲಿ ತಾಳಕ್ಕೆ ಮೊದಲ ಸ್ಥಾನ. ಇದರ ಮುಖ್ಯ ಉದ್ದೇಶ ಜಂಗಮ ದೇವನನ್ನು ನೆನೆಯುವುದು. ಕೋಲು ಮುಂಡೆ ಜಂಗಮ ದೇವ ಗುರುವೇ ಕ್ವರಣ್ಣ ನಡಿರಿ, ನನ್ನ ಬಾಯಲ್ಲಿ ಕೇಳಬೇಡಿ, ಈ ನೃತ್ಯವನ್ನು ವೀಕ್ಷಿಸಿ. ಕರ್ನಾಟಕದ ಅತ್ಯುತ್ತಮ ಕಲಾ ಪ್ರಕಾರಗಳಲ್ಲಿ ಒಂದಾದ ವೀರದಾಸೆಯು ಬಲು ಶಕ್ತಿಯುತ ಕುಣಿತ. ಬಹುಭಾಗ ಭಾರತದ ಪುರಾಣಗಳ ಮೇಲೆ ಆಧಾರಿತ ತತ್ವಗಳನ್ನು ಒಳಗೊಂಡಿರುತ್ತದೆ. ಇದನ್ನು ಆಡುವವರಿಗೆ ಮುಖ್ಯವಾಗಿ ತಾಳಜ್ಞಾನವಿದ್ದು ಶಕ್ತಿಶಾಲಿಗಳಾಗಿರಬೇಕು. ಮೈಸೂರು ದಸರಾ ಮಹೋತ್ಸವದಲ್ಲಿ ಇದೊಂದು ಅವಿಭಾಜ್ಯ ಮತ್ತು ಮುಖ್ಯವಾದ ಅಂಗ. ಇದನ್ನು ಹಬ್ಬಗಳಲ್ಲಿ ಮತ್ತು ಹೆಚ್ಚಾಗಿ ಶ್ರಾವಣ ಮತ್ತು ಕಾರ್ತೀಕ ಮಾಸಗಳಲ್ಲಿ ಆಡಲಾಗುತ್ತದೆ. ಶಿವ ಪಾರ್ವತಿಯರ ಕಥೆ, ದಾಕ್ಷಾಯಿಣಿ ಯಜ್ಞಕುಂಡಕ್ಕೆ ಹಾರುವುದು ಮತ್ತು ಅದನ್ನು ಕಂಡ ರುದ್ರನು ಆಡುವ ರುದ್ರ ತಾಂಡವ, ಇದನ್ನೇ ಮುಖ್ಯವಾಗಿ ಕಥಾವಸ್ತುವನ್ನಾಗಿ ಬಳಸಿ ವೀರಗಾಸೆಯನ್ನು ಆಡುತ್ತಾರೆ. ನಡೆಯಿರಿ, ನಡೆಯೋಣ, ವೀರಗಾಸೆಯನ್ನು ವೀಕ್ಷಿಸೋಣ.